ನಮಸ್ಕಾರ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದಿದೆ. ಈ ಪಂಚರಾಜ್ಯಗಳ ಪೈಕಿ ಅತ್ಯಂತ ಹೆಚ್ಚು ಸುದ್ದಿ ಮಾಡಿದ್ದು ಸದ್ದು ಮಾಡಿದ್ದು ಪಶ್ಚಿಮ ಬಂಗಾಳದ ಚುನಾವಣೆ. ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶದ ಆಧಾರದಲ್ಲಿ ಕೆಲವೊಬ್ಬರು ವಿಚಿತ್ರ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡುತ್ತಾ ಇದ್ದಾರೆ. ನಾವು ಗೆಲ್ಲದಿದ್ದರೂ ಪರವಾಗಿಲ್ಲ, ಅವರು ಸೋತಿದ್ದಾರೆ ಅನ್ನುವ ರೀತಿಯಲ್ಲಿ. ಈ ದೃಷ್ಟಿಯಿಂದ ಒಂದು ಸಣ್ಣ ಸಮೀಕ್ಷೆ, ಯಾರು ಸೋತವರು ಅಂತ. ಕಾಂಗ್ರೆಸ್ ಪಕ್ಷ ಪಶ್ಚಿಮ ಬಂಗಾಳಕ್ಕೆ 4 ಮಂದಿ ಮುಖ್ಯಮಂತ್ರಿಗಳನ್ನು ಕೊಟ್ಟು ಬರೋಬರಿ ಆಡಳಿತವನ್ನು ಪಶ್ಚಿಮ ಬಂಗಾಳದಲ್ಲಿ ನಡೆಸಿತ್ತು. ಅದೇ ಕಾಂಗ್ರೆಸ್ ಸರ್ಕಾರಕ್ಕೆ ಕಳೆದ ಚುನಾವಣೆಯಲ್ಲಿ 2016 ಚುನಾವಣೆಯಲ್ಲಿ 44 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಸಿತ್ತು. ಆದರೆ ಈ ಚುನಾವಣೆಯಲ್ಲಿ 2021 ಇಸ್ವಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಒಂದು ಸ್ಥಾನವನ್ನು ಗಳಿಸಲಿಕ್ಕಾಗದೆ ಸಂಪೂರ್ಣ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ನಿರ್ಣಾಮವಾಗಿದೆ ಅನ್ನುವಂಥ ಸ್ಥಿತಿಗೆ ಇವತ್ತು ತಲುಪಿದೆ. ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಸುಮಾರು 30 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಪಶ್ಚಿಮ ಬಂಗಾಳದಲ್ಲಿ ಆಡಳಿತವನ್ನು ನಡೆಸಿದ್ದು ಕಮ್ಯುನಿಸ್ಟ್ ಪಕ್ಷ. 2016 ಈ ಪಕ್ಷಕ್ಕೆ 26 ಸ್ಥಾನಗಳು ಸಿಕ್ಕಿತ್ತು. 26 ಸ್ಥಾನಗಳಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಗೆದ್ದಿತ್ತು. ಆದರೆ ಅದೇ ಕಮ್ಯುನಿಸ್ಟ್ ಪಕ್ಷ ಈ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲಿಕ್ಕೆ ಮಾತ್ರ ಸಾಧ್ಯವಾಯಿತು. ಅಂದರೆ ಪಶ್ಚಿಮ ಬಂಗಾಳದ ಜನ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ, ಅಕ್ಷರಶಃ ಅದರ ವಿರುದ್ಧ ಇದ್ದಾರೆ ಅನ್ನುವಂಥ ಪರಿಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣವಾಗಿದೆ. ಇನ್ನು ದೀದಿ ಬಗ್ಗೆ ಹೇಳೋದಾದರೆ, ಅವರದೇ ಶಿಷ್ಯ, ದೀದಿಯ ಶಿಷ್ಯ, ಈಗ ಪ್ರಸ್ತುತವಾಗಿ ಬಿಜೆಪಿಯ ಅಭ್ಯರ್ಥಿಯಾಗಿರುವಂಥ ಸುವೇಂದು ಅಧಿಕಾರಿಗೆ ಒಂದು ಸವಾಲನ್ನು ಹಾಕ್ತಾರೆ. 50,000 ಮತಗಳ ಅಂತರದಲ್ಲಿ ನಾನು ಗೆಲ್ತೀನಿ ಅಂತ ತೊಡೆ ತಟ್ಟಿ ಚಾಲೆಂಜ್ ಮಾಡ್ತಾರೆ ಮಮತಾ ಬ್ಯಾನರ್ಜಿ. ಆದರೆ ಫಲಿತಾಂಶ ಏನು ಅಂತ ಕೇಳಿದರೆ, ಆ ಶಿಷ್ಯನ ವಿರುದ್ಧ ತಾವು 1,736 ಮತಗಳ ಅಂತರದಲ್ಲಿ ತಾವೇ ಸೋಲ್ತಾರೆ. ಇನ್ನು ಭಾಜಪ ಏನಾಯಿತು ಅಂತ ಕೇಳಿದರೆ, 2016 ಇಸ್ವಿಯ ಚುನಾವಣೆಯಲ್ಲಿ ಭಾಜಪಕ್ಕೆ ಸಿಕ್ಕಿದ್ದು ಕೇವಲ 3 ಸ್ಥಾನಗಳು, ಕೇವಲ 3 ಸ್ಥಾನ. ಆದರೆ 2021 ಬರೋಬ್ಬರಿ 76 ಸ್ಥಾನಗಳನ್ನು ಬಿಜೆಪಿ ತನ್ನದಾಗಿಸಿಕೊಂಡಿದೆ. ಯೋಚನೆ ಮಾಡಬೇಕಂತ ಸ್ಥಿತಿ, ಯೋಚನೆ ಮಾಡಬೇಕಾದವರು ನಾವೀಗ. ಯಾರು ಸೋತವರು, ನಿಜಕ್ಕೂ ಸೋತಿದ್ಯಾರು, ನಿಜಕ್ಕೂ ಗೆದ್ದಿದ್ಯಾರು ಅಂತ ಯೋಚನೆ ಮಾಡೋಣ. ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.